ಜೆಡಿಎಸ್ ನ ಭದ್ರಕೋಟೆ ಹಾಸನ ಜಿಲ್ಲೆಗೆ ಇವತ್ತು ಕಮಲ ನಾಯಕರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ಜೆಡಿಎಸ್ ಭದ್ರಕೋಟೆಯಲ್ಲಿ ಕಮಲವನ್ನ ಅರಳಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಚಾರವನ್ನ ಕೂಡ ಆರಂಭ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಸಿಎಂ ಬಸವರಾಜ ಬೊಮ್ಮಾಯಿ, ಹಲವು ಬಿಜೆಪಿ ನಾಯಕರು ಹಾಸನಕ್ಕೆ ಇವತ್ತು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಬೇಲೂರಿನಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ಆ ಸಮಾವೇಶದಲ್ಲಿ ಭಾಗಿ ಆಗಲಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಸಚಿವ ಗೋಪಾಲಯ್ಯ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಶಾಸಕ ಪ್ರೀತಂ ಗೌಡ ಸೇರಿ ಹಲವು ನಾಯಕರು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಜೆಡಿಎಸ್ನ ಭದ್ರಕೋಟೆ ಹಾಸನ ಜಿಲ್ಲೆಗೆ ಇವತ್ತು ಕಮಲ ನಾಯಕರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಬೇಲೂರಿನಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಆ ಮೂಲಕ ಮತ ಶಿಕಾರಿಯನ್ನ ಮಾಡಿ ಫ್ರೀಡಮ್ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಲಿದ್ದಾರೆ. ಮತ ಬೇಟೆಗೆ ಇಳಿದಿದ್ದಾರೆ ಬಿಜೆಪಿಯ ನಾಯಕರುಗಳು. ಈಗಾಗಲೇ ಜೆಡಿಎಸ್ ನ ಭದ್ರಕೋಟೆ ಹಾಸನದಲ್ಲೂ ಕೂಡ ಕಮಲವನ್ನ ಅರಳಿಸಲೇಬೇಕು ಅನ್ನುವಂತಹ ಬಣವನ್ನ ಈಗ ಬಿಜೆಪಿ ನಾಯಕರು ತೊಟ್ಟಿದ್ದಾರೆ. ನಡ್ಡಾ ಟೂರ್ ಪ್ಲಾನ್ ಅನ್ನು ಕೂಡ ಗಮನಿಸಬಹುದು. ಮಧ್ಯಾಹ್ನ 12:30ಕ್ಕೆ ಬೇಲೂರಿನಲ್ಲಿ ಆಯೋಜಿಸಿರುವಂತಹ ಸಮಾವೇಶದಲ್ಲಿ ಅವರು ಭಾಗಿಯಾಗ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕರ್ತರ ಮನೆಗೆ ಭೇಟಿಯನ್ನ ಜೆಪಿ ನಡ್ಡಾ ಅವರು ನೀಡಲಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಐತಿಹಾಸಿಕ ಚೆನ್ನಕೇಶ್ವರ ದೇವಾಲಯಕ್ಕೂ ಕೂಡ ಅವರು ಭೇಟಿಯನ್ನ ಕೊಡ್ತಾರೆ. 3:45ಕ್ಕೆ ಹೆಲಿಕಾಪ್ಟರ್ ಮೂಲಕ ಬೇಲೂರಿನಿಂದ ಹಾಸನ ನಗರಕ್ಕೆ ಅವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸಂಜೆ 4 ಗಂಟೆಗೆ ಜಿಲ್ಲಾ ಬೂತ್ ಕಮಿಟಿಗಳ ಜೊತೆ ಜೆಪಿ ನಡ್ಡಾ ಸಭೆಯನ್ನ ನಡೆಸಲಿದ್ದಾರೆ. ಹಾಸನ ನಗರದ ಕೃಷ್ಣ ಹೋಟೆಲ್ ಹಿಂಭಾಗದಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಂಜೆ 5:15ಕ್ಕೆ ಹಾಸನದಿಂದ ಹೆಲಿಕಾಪ್ಟರ್ ಮೂಲಕ ಜೆಪಿ ನಡ್ಡಾ ಅವರು ನಿರ್ಗಮಿಸಲಿದ್ದಾರೆ. ಮಧ್ಯಾಹ್ನ 12:20ಕ್ಕೆ ಚಿಕ್ಕಮಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಜೆಪಿ ನಡ್ಡಾ ಅವರು ಆಗಮಿಸುತ್ತಾರೆ. ಹಲವು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಇನ್ನೀ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ಸಚಿನ್, ಗಮನಿಸಬೇಕು, ಜೆಡಿಎಸ್ ನ ಭದ್ರಕೋಟೆಗೆ ಬಿಜೆಪಿಯ ಕಮಲ ನಾಯಕರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಯಾವೆಲ್ಲ ಕಾರ್ಯಕ್ರಮಗಳಿರುತ್ತೆ, ಜೊತೆಗೆ ಸಾಕಷ್ಟು ಜನ ಸೇರುವಂತ ನಿರೀಕ್ಷೆ ಇದೆಯಾ, ಹೇಗೆ? ಅಲ್ಲಿನಶ್ರೀ, ಏನು ಜೆಡಿಎಸ್ ನ ಭದ್ರಕೋಟೆ ಅಂತಾನೆ ಕರೆಯಲ್ಪಡ್ತಕ್ಕಂತ ಹಾಸನ ಜಿಲ್ಲೆಗೆ ಇವತ್ತು ಕಮಲ ಪಡೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಶತಾಯ ಗತಾಯ ಈ ಬಾರಿ ಹಾಸನ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಮಲನ ಅರಳಿಸ್ಬೇಕು ಅಂತ ಹೇಳ್ಬಿಟ್ಟು ಕಮಲ ನಾಯಕರು ಪಣ ತೊಟ್ಟಿರ್ತಕ್ಕಂಥದ್ದು. ಮೊದಲನೇ ಹಂತವಾಗಿ ಇವತ್ತು ಬೇಲೂರಿನಲ್ಲಿ ಒಂದು ಬೃಹತ್ ಸಮಾವೇಶನ ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ಸಮಾವೇಶಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಜಿಲ್ಲಾ ಉಸ್ತುವಾರಿ ಸಚಿವ ಗೋಪಾಲಯ್ಯ, ಅದೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸುಮಾರು 10,000 ರಿಂದ 15,000 ಜನ ಸೇರಿಸುವಂತಹ ಒಂದು ಬೃಹತ್ ಕಾರ್ಯಕ್ರಮ ಇದಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ನ ವೈಫಲ್ಯಗಳನ್ನ ಎತ್ತಿ ಹಿಡಿಯತಕ್ಕಂಥದ್ದು, ಅದೇ ರೀತಿ ಈ ಬಾರಿ ಬೇಲೂರಿನಲ್ಲಿ ಯಾವ ರೀತಿ ಬಿಜೆಪಿನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಈ ವಿಚಾರವಾಗಿ ಕೂಡ ಮಾತನಾಡಲಿದ್ದಾರೆ ಜೆಪಿ ನಡ್ಡಾ ಅವರಾಗಿರ್ಬೋದು, ಬಿಜೆಪಿ ನಾಯಕರುಗಳು ಕೂಡ. ಒಟ್ಟಾರೆಯಾಗಿ ಮಧ್ಯಾಹ್ನದ ನಂತರ ಹಾಸನ ನಗರದಲ್ಲಿ ಒಂದು ಕಾರ್ಯಕರ್ತರ ಸಭೆಯನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬೂತ್ಗಳಲ್ಲಿ ಯಾವ ರೀತಿ ಬಿಜೆಪಿಯನ್ನ ಗೆಲ್ಸೋದಕ್ಕೆ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಕಾರ್ಯಕರ್ತರಿಗೆ ಜೆಪಿ ನಡ್ಡಾ ಅವರು ಒಂದು ಮಾರ್ಗದರ್ಶನ ನೀಡಲಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಈ ಬಾರಿ ಶತಾಯ ಗತಾಯ ಹಾಸನ ಜಿಲ್ಲೆಯಲ್ಲಿ ಕಮಲವನ್ನ ಈಗಾಗಲೇ ಒಂದು ಹಾಸನ ವಿಧಾನಸಭಾ ಕ್ಷೇತ್ರ ಒಂದಷ್ಟೇ ಸೀಮಿತವಾಗಿದೆ ಬಿಜೆಪಿಗೆ. ಈ ಬಾರಿ 7 ಕೂಡ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಒಂದು ಪ್ಲಾನ್ ಅನ್ನ ರೂಪಿಸಿರ್ತಕ್ಕಂಥದ್ದು. ಲೀನಶ್ರೀ, ಫ್ರೀಡಮ್ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.